ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹುಲಿಕಟ್ಟಿ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಕಾಟಾಚಾರಕ್ಕಾಗಿ ಬೋರ್ವೆಲ್ ಹಾಕಿಸಿದ್ದು ಇನ್ನುವರೆಗೂ ಆ ಬೋರ್ವೆಲದಿಂದ ಒಂದು ಹನಿ ನೀರನ್ನ ಇಲ್ಲಿನ ಗ್ರಾಮಸ್ಥರು ಕಂಡಿಲ್ಲ। ಇನ್ನು ಗ್ರಾಮದಲ್ಲಿನ ಜನತೆಗೆ ಕುಡಿಯುವ ನೀರಿಗಾಗಿ ಕೊರೆಸಿರಬೇಕಾದ ಬೋರ್ವೆಲ್ ಸ್ಮಶಾನದಲ್ಲಿ ಹಾಕಿಸಿದ್ದು ಇಲ್ಲಿನ ಅಧಿಕಾರಿಗಳು ಜನತೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ। ನೀರಿಲ್ಲದೆ ಖಾಲಿ ಇರುವ ಟ್ಯಾಂಕ್, ವಿದ್ಯುತ್ ವ್ಯವಸ್ಥೆ ಇಲ್ಲದ ಬೋರ್ವೆಲ್ ನೋಡಿದ್ರೆ ಕೇವಲ ಸರ್ಕಾರದ ಹಣ ದೋಚುವ ಸಲುವಾಗಿ ಹಾಕಿಸಿದ್ದಾರೆಂದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಂತಿದೆ।